शुरुदा ऐन हेतने मुंदोदा बो तंद आगो अपाय अदको उपाय सुोद अकस्मा सुे नहीं उलियल शुरु निगेन जतक नोड़ी स्वामी ना मुख नोड़ी विषय हेलोर स्वामी मुख ऐन हुड़गिन हच्चकीरा आ हुड़गी बेंकी बेंकी आ बेंकी कई इट्रे सुडोदु नीवु बदुकिन बांडलीली कूतिरोर नीवु केळगिरो उरी अवळु आ हेण्णु इरो कडे कष्ट नष्ट कालिट्ट मनेयल्ली सृष्टियागोदु नरक ಅವಳನ್ನ ಬಿಟ್ಟು ಬದುಕಿದ್ರೆ ಉದ್ಧಾರ ಮುಟ್ಟೋಕೋದ್ರೆ ಮುಟ್ಟದವರ ಸಂಹಾರ ನೆನ್ನೆ ಚಪ್ಲಿನ ನಾಳೆ ತಲೆ ಮೇಲಿಟ್ಟು ಅದುಮಕ್ಕೆ ಬಂದಿರೋ ಮನುಷ್ಯ ರೂಪದ ಕಾಳಿ ಅವಳು ಆ ಶುಭ ನಿಮ್ಮ ಪಾಲಿಗೆ ಯಾವತ್ತಿದ್ರೂ ಅಶುಭ नानिष्टपट्टि हुड़गी बग्गे नन कई कोट्टिरबहुदु बय्यो हक्कु ननगे मात्र इरोदु बेरेयवर बायिंद बंद्रे अवर बायल्लिरो नाळगेन कित्तु बिडुत्तीनि नोडि आ देवी नन्न बायल्लि कूतु आडिस्ताळे आडसो मातिन मेले नंबिके इट्रे निमगे ओळ्ळेदु इन क्षण इवन इे देवर हत्र आगाने आचे हाक्र नन मात के शुभ अंदर सिट बरते प्रीतू बरते ऐन जीवन कल बेरे कल लवर्स अदृष्ट इदे मुख निम् मुदे मुख को अंकल प्लीज ताड़ नमिंद अन्याय आगे ना अंदे नड़ियल शुभन निम् सोसे अंदकोतिल्वा आदि निम् मनस मुर्दु मद्वे मत्ते पुत्र इल्लम्मा सर्ति ನಮ್ಮ ಮಾತನ್ನ ಕೇಳೋರಿಗೆ ಹೀಗೆ ಮಾಡಿ ಅಂತ ಹೇಳಕ ಆಗಲ್ಲ ಹಾಗೆ ಎಲ್ಲಾ ಸಂಬಂಧಕ್ಕೂ ಒಂದು ಮಿತಿ ಅಂತ ಇದೆ ಅದನ್ನ ಮೀರಿ ನಾವು ಒತ್ತಡ ಹೇರಕ ಆಗಲ್ಲ ರೈಟ್ ನೀವು ಹೇಳ್ತಿರೋದ್ ಸರಿ ಅಂಕಲ್ ಅದಕ್ಕೆ ನಾನು ನನ್ನ ಹಠ ಬಿಟ್ಬಿಟ್ಟೆ ನಾನು ಉಸಿರೋ ತನಕ ಆದಿ ಜೊತೆ ಇದ್ದು ಅವನಿಗೆ ಪ್ರೀತಿ ತೋರಿಸಬೇಕು ಅಂದ್ಕೊಂಡಿದ್ದೆ बेड़वायतु संतोष बेरे कड़े संकट आयतु अदक्के आवत्तु निम्म मनेगे बंदु अष्टु दोड्डागि जगळ आड्बिट्टे ಅದೇ ಸಿಟ್ಟಲ್ಲಿ ನಾನು ಕಂಡು ಹೋಗಿದ್ದಿದ್ರೆ ನಿಮ್ಮ ಪ್ರೀತಿ ಆದಿ ಸ್ನೇಹ
ಎರಡೂ ನಾನು ಕಳ್ಕೊಂಡ್ಬಿಡ್ತಾ ಇದ್ದೆ. ಅದಾಗಬಾರ್ದು, ಅವನು ನನ್ನ ಪ್ರೀತಿ ಬೇಡ ಅನ್ಬೋದು, ಆದ್ರೆ ಸ್ನೇಹ ನನ್ನ ಕಡೆಯಿಂದ ಆಗಿರೋದಕ್ಕೆ ಐ'ಮ್ ಸಾರಿ ಅಂಕಲ್. ಇದನ್ನ ಹಾಂಟ್ ಮಾಡಿ, ದಯವಿಟ್ಟು ನನ್ನನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊಸೆ ಅಂತಲ್ಲ, ಯಾರೋ ಒಬ್ಬ ಹುಡುಗಿ ಅಂತ. ಬರ್ತೀನಿ ಅಂಕಲ್. ಸುಲೇಖಾ, ನಿಜಕ್ಕೂ ನಿಂದು ತುಂಬಾ ದೊಡ್ಡ ಮನಸ್ಸಮ್ಮ. ನಿನ್ನಂತ ಹುಡುಗಿನ ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಬೇಜಾರು ಮಾಡ್ಕೊಳ್ಬೇಕಾಗಿರೋದು ನಾವು. ನೊಂದವ್ರಿಗೆಲ್ಲ ಒಳ್ಳೆಯವರು ಅನ್ನೋ ಪಟ್ಟ ಎಷ್ಟು ಈಸಿಯಾಗಿ ಸಿಕ್ಬಿಡುತ್ತೆ ಅಲ್ವಾ ಅಂಕಲ್? ಒನ್ಸ್ ಅಗೇನ್ ನನ್ನ ಕ್ಷಮಿಸ್ಬಿಡಿ ಅಂಕಲ್. ಕ್ಷಮೆ ಕೇಳೋ ಅಗತ್ಯ ಇಲ್ಲಮ್ಮ, ಯಾಕಂದ್ರೆ ಇದರಲ್ಲಿ ನಿನ್ ತಪ್ಪೇನೂ ಇಲ್ಲಮ್ಮ. ಹಾಗಾದ್ರೆ ತಪ್ಪಿಲ್ದೊಳಗೆ ಆಗ್ತದೆ ಶಿಕ್ಷೆ? ಉತ್ತರ ಕೊಡ್ಬೇಕಾದ ಅಗತ್ಯ ಇಲ್ಲ ತಾತ, ಯಾಕೆಂದ್ರೆ ಆಗಿರೋದನ್ನ ನಾನಾಗ್ಲೇ ಒಪ್ಕೊಂಡಾಗಿದೆ. ನಾಲ್ಗೆ ಆತ್ರ ಪಟ್ಬಿಡ್ತು. ಇದನ್ನೇ ಅಮ್ಮ ಜೀವನ ಅನ್ನೋದು. ಇಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ವಿಷಯಗಳು ಬಿಟ್ಟೋಗುತ್ತೆ, ಗಟ್ಟಿಯಾಗಿ ಉಳಿಯುತ್ತೆ ಅನ್ನೋ ಸಂಬಂಧದ ಎಳೆಗಳು ಕೈಕೊಡು. ನಮ್ಮ ತಟ್ಟೆಯಲ್ಲಿರೋ ಅನ್ನ ನಾವು ತಿನ್ನೋ ಹೊತ್ತಿಗೆ ಬೇರೆಯವ್ರ ಪಾಲಾಗಿರು. ಹಾಗಾದ್ರೆ ಸಮಸ್ಯೆ ನಮ್ದು ಅನ್ಕೊಳ್ಳೋದ್ರಲ್ಲಿದೆ ಅಲ್ವಾ ತಾತ? ನಾನು ನಿನ್ನ ಆದಿ ಜಾತಕ ನೋಡಿದ್ದಮ್ಮ, ಹೀಗಾಗತ್ತೆ ಅಂತ ಅದರಲ್ಲಿ ಒಂದು ಸಣ್ಣ ಸುಳಿವು ಕೂಡ ಸಿಗ್ಲಿಲ್ಲ ನನಗೆ. ಆದ್ರೆ ಒಂದು ಸಣ್ಣ ಸಂದೇಹ ಬಂದಿದೆ, ಅದಕ್ಕೆ ಮದುವೆಗೆ ಮುಂಚೆ ನೀವಿಬ್ರು ಒಂದ್ಸಾರಿ ಮಲ್ಲಿಕಾಪುರಕ್ಕೆ ಬಂದು ಹೋಗಿ ಅಂತ ನಾನು ಬಲವಂತ ಮಾಡಿದ್ದೆ. ನಾನು ಬರೋಕ್ಕಾಗದೆ ಹೋಗಿತ್ತು. ನನಗೆ ಬಂದ ಸಂದೇಹನ, ನಾನು ಇನ್ನೊಂದಿಷ್ಟು ಮಂಥನ ಮಾಡಿದ್ದಿದ್ರೆ ಈ ಘಟನೆ ನಡೀತಿರ್ಲಿಲ್ವೋ ಏನೋ. ಎಲ್ಲೋ ಒಂದು ಕಡೆ ನನ್ನ ಏಕಾಗ್ರತೆ ಸೋತ್ಹೋಯ್ತು ಅಂತ ಅನ್ಸುತ್ತೆ. ಬಿಡಿ ತಾತ, ಏನಾಗ್ಬೇಕೋ ಅದಾಯ್ತು. ಇಷ್ಟು ಪುಟ್ಟ ಹಣೆಲಿ 100 ವರ್ಷದ ಹಣೆ ಬರಹ ಹುಡ್ಕೋದು ಕಷ್ಟ. ನಿಮ್ಮ ಆಶೀರ್ವಾದ ನನ್ನ ಮೇಲಿರ್ಲಿ. ನನ್ನ ಆಶೀರ್ವಾದ ನಿಮ್ಮ ಸದಾ ಇರುತ್ತಮ್ಮ. ನಿನ್ನ ಜೀವನ ಚೆನ್ನಾಗಿರಲಿ. ಸದ್ಯ ನಿಧಾನಕ್ಕಾದ್ರೂ ನಿಮ್ಮ ಆಶೀರ್ವಾದ ಸಿಗ್ತಲ್ಲ. ಥ್ಯಾಂಕ್ಸ್. ಬರ್ತೀನಿ ತಾತ, ಬರ್ತೀನಿ ಅಂಕಲ್. ರಾತ್ರಿ ಆಗೋಷ್ಟರಲ್ಲಿ ಬೆಂಗಳೂರು ಸೇರಬೇಕು. ಇನ್ನೊಂದ್ಸರಿ ನನ್ನ ಕಡೆಯಿಂದ ಏನಾದರೂ ನಿಮ್ಮ ಮನಸ್ಸುಗಳಿಗೆ ನೋವಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಬರೋದಕ್ಕೆ ಹೇಳಿದ್ರಂತೆ. ಹ್ಮ್, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಏನದ್ಗೆ? ನಾನು ಯಾವುದಾದ್ರೂ ವಿಷಯನ ಯಾತಕ್ಕೆ ಹೇಳ್ತೀನಿ ಅನ್ನೋದು ಈಗಲಾದ್ರೂ ಅರ್ಥವಾಯ್ತಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರ? ಬಂದಿರೋಳು ಆ ದಿನ ವಶೀಕರಣ ಮಾಡ್ಕೊಂಡಿದ್ದಾಳೆ.
ಅವನು ಮಡಿಕೇರಿಗೆ ಹೋಗೋವಾಗ ನಾನು ತಾಯ್ತಾ ಹೋಗಿ ಅವನು ಅದನ್ನು ಕಟ್ಕೊಳ್ಳಿಲ್ಲ ಕಟ್ಕೊಂಡಿದ್ದಿದ್ರೆ ಇವತ್ತಿ ಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ಲೆತ್ತಿಗೆ ಮಾತಾಡಿ ಅದಕ್ಕೆ ಆದಿ ಕಿವಿಗೆ ಏನಾದರೂ ಈ ಮಾತು ಬಿತ್ತು ಅಂದ್ರೆ ಅವನು ಏನಂತ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ನಾನು ಅವಳ ಬಗ್ಗೆ ಮಾತಾಡಿದ್ರೆ ತಪ್ಪ ಇಂಥದ್ದೇನಾದ್ರೂ ಒಂದು ಆಪತ್ತು ಬರುತ್ತೆ ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ತಾನೇ ನಾನು ಆದಿ ರೂಮಲ್ಲಿ ಪೂಜೆ ಮಾಡ್ತಾ ಇದ್ದದ್ದು ಕಪ್ಪು ಮಣಿಸರನ ಅವನ ಹಾಸಿಗೆ ಕೆಳಗಡೆ ಇಟ್ಟಿದ್ದು ಅದನ್ನೆಲ್ಲ ತೆಗೆದು ಆಚೆ ಬಿಸಾಕಿದ್ರಿ ನನ್ನನ್ನೇ ಅನುಮಾನಿಸಿದ್ರಿ ಆಗ ನೀವು ತೆಪ್ಪಗಿದ್ದಿದ್ರೆ ಇದನ್ನೆಲ್ಲ ನೋಡ್ಬೇಕಾಗಿರ್ಲಿಲ್ಲ ಹೋಗ್ಲಿ ಬಿಡಿ ಅಂತೀಯ ಬಿಡೋದಲ್ಲ ಈಗಲೂ ಕಾಲ ಮಿಂಚಿಲ್ಲ ಆ ದಿನ ಹೇಗಾದ್ರೂ ಮಾಡಿ ನಮ್ಮ ಗುರುಜಿ ಹತ್ರ ಕರ್ಕೊಂಡು ಹೋಗೋಣ ಅವರೇ ಇದಕ್ಕೇನಾದರೂ ಒಂದು ಪರಿಹಾರ ಸೂಚಿಸ್ತಾರೆ ಅದಕ್ಕೆ ಅದು ಆಮೇಲೆ ವಿಷಯ ನಿಜ ಆದರೆ ಸದ್ಯಕ್ಕೆ ನೀವೆಲ್ಲ ಕೇಳಬೇಕಾಗಿರೋದು ನನ್ನ ಮಾತು ಏನದಕ್ಕೆ ಆಗೋ ಮದುವೆನ ನಿಲ್ಲಿಸಿ ಅಡ್ಡ ದಾರಿಯಲ್ಲಿ ಬಂದವಳನ್ನ ಬಂದ ಜಾಗಕ್ಕೆ ಓಡಿಸಿ ಅಯ್ಯೋ ಪಾಪ ಅಂತ ಅಪಶಕುನನ್ನ ಹಾರ ಮಾಡಿಕೊಂಡು ಹಾಕೊಳಿಕ್ಕಾಗತ್ತಾ ಆಫೀಸಿಂದ ಇನ್ನೂ ಫೋನ್ ಬಂದಿಲ್ವಾ ಇನ್ನೂ ಬಂದಿಲ್ಲ ಯೋಚನೆ ಮಾಡಬೇಡಿ ಬರುತ್ತೆ ನೀವು ಆ ಕಂಪ್ನಿಗೆ ತುಂಬಾ ಮುಖ್ಯವಾದ ವ್ಯಕ್ತಿ ಅಲ್ವಾ ನಿಮ್ಮನ್ನೇನು ಕೆಲಸದಿಂದ ತೆಗೆಯಲ್ಲ ಬಿಡಿ ನನ್ನ ಕಂಪ್ನಿ ಹೆಸರು ಗೊತ್ತಿದೆಯಾ ನಿನಗೆ ಹೋಗ್ಲಿ ನಾನು ಅಮೆರಿಕದ ಯಾವ ಊರಲ್ಲಿದ್ದೀನಿ ಅಂತನಾದರೂ ಗೊತ್ತಿದೆಯಾ ನನ್ನ ಕೆಲಸ ಏನು ನಾನು ಯಾವ ಪೋಸ್ಟ್ನಲ್ಲಿದ್ದೀನಿ ನಾನು ಎಷ್ಟು ಮುಖ್ಯ ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆಯಾ ಎಲ್ಲಾದರೂ ಇರಿ ಯಾರಿಗೋಸ್ಕರನಾದರೂ ನೀವು ಕೆಲಸ ಮಾಡ್ತಿದ್ರೆ ಅವ್ರಿಗೆ ನೀವು ತುಂಬ ಮುಖ್ಯ ಆಗಿರ್ತೀರಾ ಅಲ್ವಾ ಅವ್ರ ಪಾಲಿಗೆ ನಾನು ಯೂಸ್ಲೆಸ್ ಆಗಿರ್ಬೋದು ಕೆಲಸನ ನಾನು ಸರಿಯಾಗಿ ಮಾಡದೇ ಇರಬಹುದು ಸುಮ್ಮನೆ ಸಮಾಧಾನ ಮಾಡ್ತಿದ್ದಿಲ್ಲ ಶುಭ ಇಷ್ಟಕ್ಕೂ ನನ್ನ ಬಗ್ಗೆ ನಿನಗೆಷ್ಟು ಗೊತ್ತು ತಿಳ್ಕೋತೀನಿ ಇಡೀ ಜೀವನ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋ ಕಾರಣಕ್ಕೇನೆ ಆ ದೇವರು ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾನೆ ಓ ಹಾಗಾದರೆ ಇಡೀ ಜೀವನ ನೀನು ನನ್ನನ್ನು ತಿಳ್ಕೊಳ್ಳೋದಿಲ್ಲ ಅಂತಾಯ್ತು ತಿಳ್ಕೋಬಾರ್ದು ಪ್ರತಿದಿನ ನಿಮ್ಮಿಂದ ಕಲಿಯೋ ಯಾವುದಾದ್ರೂ ಒಂದು ಹೊಸ ವಿಷಯ ಇದೆ ಅಂದಾಗ ಮಾತ್ರ ನೀವು ಇನ್ನೊಬ್ಬರಿಗೆ ತುಂಬಾ ಇಷ್ಟ ಆಗ್ತೀರ ಅದಿರ್ಲಿ ನಿಮ್ಮ ಯೋಚನೆಗೆ ಕಾರಣ ಏನು ಅದನ್ನ ಹೇಳಿ ಸುಲೇಖ ಆಶ್ಚರ್ಯ ಆಗ್ತಿದೆ ಇಂಥ ಶಾಕ್ನಿಂದ ಸುಲೇಖ ಇಷ್ಟು ಬೇಗ ಈಚೆ ಬರ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಂದು ನಮ್ಮನ್ನು ಕ್ಷಮಿಸಿ ಮನ್ಸಾರೆ ಹರಿಸಿ ಇಷ್ಟು ಚೆನ್ನಾಗಿ ಮಾತಾಡೋದಿದೆಯಲ್ಲ ನನಗಂತೂ ಒಳ್ಳೆ ನಟನೆ ಅನ್ನಿಸ್ತಾ ಇದೆಯಾ ಯಾರಿಗ ಗೊತ್ತು ಇದು ಸುಲೇಖ ಹಾಕಿರೋ ಮುಖವಾಡ ಇರಬಹುದು ಶುಭ ಕ್ಷಮಿಸಿ ಆದಿ ಸುಲೇಖ ಬಗ್ಗೆ ತಪ್ಪಾಗಿ ಮಾತಾಡಬೇಕು ಅನ್ನೋ ಆಸೆ ನನಗಿಲ್ಲ
ಅವಳ ನಿದ್ರೆ ಕಡೆ ಬಂದಾಗ ಯಾಕೋ ನನಗದು ಸರಿ ಅನ್ನಿಸ್ಲಿಲ್ಲ. ನನ್ನಿಂದ ಅವಳ ಮದುವೆ ಮುರಿತು ಅನ್ನೋ ಭಾವನೆ ಅವಳ ಮುಖದಲ್ಲಿ ಇದ್ದಿದ್ರೆ ನನಗೇನು ಅನ್ನಿಸ್ತಿರ್ಲಿಲ್ಲ. ಸಹಜ ಅನ್ಕೊಂಡು ನಾನು ಸುಮ್ಮನಾಗ್ತಿದ್ದೆ. ಆದ್ರೆ ಅವಳ ಕಣ್ಣಲ್ಲಿ ಕೊಂದು ತಿನ್ನೋ ಕ್ರೌರ್ಯ ಆಯ್ತು. ಸಮಯ ಸಿಕ್ಕಿದ್ರೆ ಬಗದ್ ಬಿಡ್ತೀನಿ ಅನ್ನೋ ಬೆದರಿಕೆ ಇತ್ತು. ಯಾಕೋ ಗೊತ್ತಿಲ್ಲ, ಆ ಕಣ್ಣು ನನ್ನನ್ನ ತುಂಬಾನೇ ಹೆದರಿಸ್ತು. ಆ ಕಣ್ಣು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ವರ್ಷಾನು ವರ್ಷಗಳಿಂದ ಅದು ನಮ್ಮನ್ನೇ ಗಮನಿಸ್ತಾ ಇದೆ ಅನ್ಸುತ್ತೆ. ಏನು? ಸಾರಿ, ನಮ್ಮನ್ನೇ ಅಲ್ಲ, ನನ್ನನ್ನೇ. ನಾನ್ಯಾಕೆ ಮಾತಾಡ್ತಿದ್ದೀನಂತ ನನಗೆ ಗೊತ್ತಿಲ್ಲ. ಸಾರಿ. ಇದೇನೋ ಗೊಂದಲ. ಆದ್ರೆ ನನಗೆ ಗೊಂದಲ ಇರೋದು ಕೇವಲ ಒಂದು ವಿಷಯದ ಬಗ್ಗೆ. ಖರ್ಚೀಫ, ಪ್ರಿಯಾ ತೋರಿಸಿದ ಖರ್ಚೀಫ. ಹಾ, ಬೆಳಿಗ್ಗೆ ನಾನು ಪ್ರಿಯಾ ಮಾತನ್ನ ಸರಿಯಾಗಿ ಕೇಳಿಲ್ಲ ನಿಜ. ಆದ್ರೆ ಸುಲೇಖ ಯಾವಾಗ್ಲೂ ಕ್ಯಾರಿ ಮಾಡೋದು ತನ್ನ ಹೆಸರಿನ ಮೊದಲ ಅಕ್ಷರ ಇರೋ ಖರ್ಚೀಫ್. ಸುಬ್ಬು ತಾತನ ರೂಮಲ್ಲಿ ಸಿಕ್ಕಿದ್ದು ಇಂಥದ್ದೇ ಖರ್ಚೀಫ್. ಇವೆರಡರ ಮಧ್ಯೆ ಏನೋ ಕನೆಕ್ಷನ್ ಇರಬೇಕು. ಗೊತ್ತಾಗ್ತಿಲ್ಲ. ಕೆಲವೊಂದು ವಿಷಯದ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು, ಆದ್ರೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಯೋಚನೆ ಮಾಡದೇ ಇರೋದೇ ಒಳ್ಳೇದು. ನಾನು ಹೋಗಿ ದೇವ್ರಿಗೆ ದೀಪ ಹಚ್ಚಿ ಬರ್ತೀನಿ.